ಹರಿ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಕಳೆದ ಭಾನುವಾರ ನಾವು ಜ್ಯೋತಿಷದ ಪಾಠದ ಅಭ್ಯಾಸ ಹೇಗೆ ಮಾಡುವುದು ಅದರ ಬಗ್ಗೆ ಒಂದು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಯಾರಾದರೂ ಪ್ರಶ್ನೆಗಳು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರಶ್ನೆಗಳಿದ್ದರೆ ಅದನ್ನು ಹೇಗೆ ಹೇಳಬೇಕು ಇದನ್ನೆಲ್ಲ ಕೂಡ ನಾವು ಆ ಕ್ಲಾಸಲ್ಲಿ ಭಾಗವಹಿಸಿದ್ದನ್ನು ನೋಡಿದ್ದೇವೆ ಈ ಈ ಒಂದು ಗ್ರೂಪಿಗೆ ಸಂಬಂಧಪಟ್ಟು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಈ ಒಂದು ಅಭ್ಯಾಸ ಏನು ಇದ್ದೇವೆ ಅಥವಾ ಸಂಡೇ ಕ್ಲಾಸಿಗೆ ಸಂಬಂಧಪಟ್ಟ ಯಾವ ಥರ ವಾಟ್ಸ್ಯಾಪ್ ಗ್ರೂಪು ಮಾಡ್ತಾ ಇಲ್ಲ ಸೊ ವಾಟ್ಸಾಪ್ ಗ್ರೂಪ್ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಬಹಳಷ್ಟು ಕಾರಣಗಳಿದೆ ಒಂದು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಯಾರು ಇನ್ಆಕ್ಟಿವ್ ಆಗಿದ್ದಾರೆ ಗೊತ್ತಾಗಲ್ಲ ಅಪ್ಪ ಯಾ ಆ ಪ್ರಶ್ನೆಗಳು ಅಥವಾ ಕ್ರಶ್ ಕೇಳುವರಾಗಲಿ ಅಥವಾ ಹಾಕುವವರಾಗಲಿ ಸೊ ಕೋಆರ್ಡಿನೇಷನ್ ಮಾಡೋರಾಗಲಿ ಆಗ್ತಾ ಇದ್ದಾರೆ ಯಾರು ಕೇಳ್ತಾ ಇದ್ದಾರೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಯಾರು ಜಾಯ್ನ್ ಇದ್ದಾರೆ ಇದೆಲ್ಲ ಏನು ಗೊತ್ತಾಗಲ್ಲ ಬಟ್ ಅಭ್ಯಾಸ ವಿಚಾರದಲ್ಲಿ ಜಾಸ್ತಿ ಎಫರ್ಟ್ ಯಾರು ಇರ್ತಾರೆ ಕಲಿಬೇಕು ಅಂತ ಹುಚ್ಚ ಇಷ್ಟ ಅಂತಂಬೋದು ಯಾರಿಗೆ ಜಾಸ್ತಿ ಇರುತ್ತೆ ಆಸಕ್ತಿ ಇರುತ್ತೆ ಅವ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕಾಗತ್ತೆ ಸುಮ್ಮನೆ ಕೇಳುವಂಥ ಜಸ್ಟ್ ಕೇಳೋಣ ಸಾಕು ಪಾರ್ಟಿಸಿಪೇಟ್ ಮಾಡೋಣ ಅಷ್ಟು ಟೈಮ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಆದರೂ ಭಾಗವಹಿಸಬೇಕು ಅಂತ ಒಂದು ಉತ್ಸಾಹ ಇರುತ್ತೆ ಅವ್ರನ್ನೆಲ್ಲ ಕೂಡ ಒಂದು ಪ್ರಯಾರಿಟಿ ಕೊಡಬೇಕಾಗುತ್ತೆ ಸೊ ಅದಕ್ಕಾಗಿ ಏನು ಇದ್ದೇನೆ ಇನ್ಮೇಲೆ ರೆಕಾರ್ಡೆಡ್ ಇನ್ಫಾರ್ಮೇಷನ್ ಆಗಲಿ ಈ ಬುಕ್ಸ್ ಆಗಲಿ ಪಿ ಡಿ ಎಫ್ ಮೆಟೀರಿಯಲ್ ಆಗಲಿ ಅಥವಾ ನಾನೇನಾದರೂ ಎಕ್ಸಸೈಸ್ ಕೊಡೋದಾಗಲಿ ಎಲ್ಲರಿಗೂ ಒಂದೇ ಥರ ಅಲ್ಲದೆ ಭಾಗವಹಿಸುವವರಿಗೆ ಅದರಲ್ಲಿ ಆ್ಯಕ್ಟಿವ್ ಆಗಿರೋರಿಗೆ ಮಾತ್ರವೇ ಹೆಚ್ಚು ಎಕ್ಸಸೈಸ್ ಕೊಡಬೇಕು ಅವರಲ್ಲಿ ಇನ್ನಿಷ್ಟು ಒಂದು ಟ್ಯಾಲೆಂಟನ್ನು ಹೊರಗೆ ತೆಗಿಬೇಕು ಅಂತ ವಿಚಾರವಾಗಿ ಆಲೋಚನೆ ಮಾಡ್ತಾ ಗೂಗಲ್ ಕ್ಲಾಸ್ ರೂಮ್ ಅಂತ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದೇನೆ ಅದರಲ್ಲಿ ಒಂದು ಅಪ್ಡೇಷನ್ ಅಂತ ಇನ್ಷಲೈಸೇಷನ್ ಮಾಡಿದ್ದೇನೆ ಸೊ ಇನ್ನು ಮುಂದೆ ಯಾರಿಗಾದರೂ ಮೆಟೀರಿಯಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಏನಾದರೂ ಬೇಕಾದರೆ ಅವರೆಲ್ಲ ಕೂಡ ಈ ಗೂಗಲ್ ಕ್ಲಾಸ್ ರೂಮಲ್ಲಿ ಎನ್ರೋಲ್ ಆಗಬೇಕಾಗುತ್ತೆ ಇನ್ನು ಮೇ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸು ಎಲ್ಲ ಕೂಡ ಸಾಕಷ್ಟು ಒಂದು ಕ್ಲಾಸ್ ಇರುತ್ತಾ ಇಲ್ವೋ ಅಂತಂಬ ವಿಚಾರ ಬಿಟ್ಟರೆ ಉಳಿದೆಲ್ಲ ಕೂಡ ನಮಗೆ ಈ ಆ್ಯಪಲ್ಲೇ ಬರುತ್ತೆ ಕ್ಲಾಸ್ ಇರುತ್ತಾ ಇಲ್ವೋ ಅಂಬೋದು ಬೇಕಾದರೆ ನಾವು ಆ ಗ್ರೂಪ್ ಮೆಂಬರ್ಸ್ ಯಾರ್ಯಾರು ಇದ್ದರೆ ಅವರಿಗೆಲ್ಲ ಕೂಡ ಈ ಒಂದು ಬ್ರಾಡ್ಕಾಸ್ಟಿಂಗ್ ಮೆಸೇಜ್ ಅಂತಂಬೋದು ನಾನು ಕಳಿಸ್ತೇನೆ ಸೊ ಬೇರೆ ಬಾಕಿಯವರೆಲ್ಲ ಎಲ್ಲ ಬೇರೆ ಎಲ್ಲ ಇನ್ಫಾರ್ಮೇಷನ್ ಸ್ಟಫ್ ಆಗಲಿ ವಿಡಿಯೋಸ್ ತೆಗೆದಿದ್ದಾಗಲಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗಲಿ ಒಂಥರ ಕ್ವಿಜ್ ಪ್ರೋಗ್ರಾಮ್ ಆಗಲಿ ಇದೆಲ್ಲ ಕೂಡ ಗೂಗಲ್ ಕ್ಲಾಸ್ ರೂಮ್ ಅಂತ ಆ್ಯಪಲ್ಲಿ ಬರುತ್ತೆ ಸೊ ಇದಕ್ಕೆ ನೀವು ಮಾಡಬೇಕಾದದ್ದು ಏನಂತಂದರೆ ಎಲ್ಲರತ್ರೂ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಥವಾ ಕಂಪ್ಯೂಟರ್ ಇರೋರಾದರೆ ಇನ್ನೂ ತುಂಬ ಈಸಿ ಸೊ ಆ್ಯಂಡ್ರಾಯ್ಡ್ ಫೋನ್ ಇರೋರು ಏನು ಮಾಡ್ತೀರಿ ಅಂತಂದರೆ ಜಸ್ಟ್ ನೀವು ಪ್ಲೇಸ್ಟೋರಿಗೆ ಹೋಗಿ ಸೊ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಗೂಗಲ್ ಕ್ಲಾಸ್ ರೂಮ್ ಅಂತ ಟೈಪ್ ಮಾಡಿ ಸೊ ಗೂಗಲ್ ಕ್ಲಾಸ್ ರೂಮ್ ಅಂತ ಟೈಪ್ ಮಾಡಿದ್ರೆ ನಿಮಗೊಂದು ಆ್ಯಪ್ ಬರುತ್ತೆ ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಅಥವಾ ಅಪ್ಡೇಟ್ ಮಾಡಿಕೊಳ್ಳಿ ಅಥವಾ ಇನ್ಸ್ಟಾಲ್ ಮಾಡಿದರೆ ಓಪನ್ ಮಾಡಿಕೊಳ್ಳಿ ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ ಬರುತ್ತೆ ಇಲ್ಲಿ ನಿಮಗೆ ಇನ್ ಕೇಸ್ ನೀವು ನಿಮ್ಮ ಇಮೇಲ್ ಐಡಿಯಿಂದ ಲಾಗಿನ್ ಆಗದೇ ಇದ್ದರೆ ನಿಮ್ಮ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಲಾಗಿನ್ ಆದರೆ ನಿಮಗಿಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಾಣಿಸುತ್ತೆ ಈ ರೀತಿ ಸ್ಕ್ರೀನ್ ಇರುತ್ತೆ ಇಲ್ಲಿ ಪ್ಲಸ್ ಅಂತ ಒಂದು ಮಾರ್ಕ್ ಇದೆ ಈ ಪ್ಲಸ್ ಮಾರ್ಕನ್ನು ಪ್ರೆಸ್ ಮಾಡಿ ಜಸ್ಟ್ ಇಲ್ಲಿ ಜಾಯಿನ್ ಕ್ಲಾಸ್ ಅಂತಿರುತ್ತೆ ಆ ಜಾಯಿನ್ ಕ್ಲಾಸ್ ಪ್ರೆಸ್ ಮಾಡಿ ಇದಕ್ಕೊಂದು ಕೋಡ್ ಇರುತ್ತೆ ಸೊ ಎಲ್ಲರಿಗೂ ಪ್ರೈವಸಿ ಇರೋದಿಲ್ಲ ಓನ್ಲಿ ಅಭ್ಯಾಸ ಯಾರು ಜಾಸ್ತಿ ಮಾಡ್ತಾರೆ ಪ್ರಶ್ನೆಗಳು ಯಾರು ಜಾಸ್ತಿ ಕೇಳ್ತಾರೆ ಅವರಿಗೆ ಮಾತ್ರ ಇದರಲ್ಲಿ ಎಂಟ್ರಿ ಅಂತಂಬೋದಿರುತ್ತೆ ಹಾಗಾಗಿ ರೆಸ್ಟ್ರಿಕ್ಷನ್ ಇರೋದರಿಂದ ಎಲ್ಲರೂ ಅಭ್ಯಾಸ ಮಾಡಬೇಕಾದಂಥ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಪ್ಲಸ್ ಬೈ ಫೋರ್ಸ್ ಅಂದ್ಕೊಂಡ್ರೂ ಪರವಾಗಿಲ್ಲ ಅಭ್ಯಾಸ ಮಾಡಲೇಬೇಕು ಸೊ ತೀರಿ ಎಲ್ಲ ಕಡೆ ಕೇಳ್ಬೋದು ನಾವು ಎರಡು ವರ್ಷ ಮೂರು ವರ್ಷ ನಮ್ಮ ಜೀವನ ಪರ್ಯಂತ ತೀರಿ ಕೇಳ್ತಾನೆ ಇರ್ಬೋದು ಬಟ್ ಅಭ್ಯಾಸ ಮಾಡದೇ ಇದ್ದರೆ ಇರೋಲ್ಲ ಹಾಗಾಗಿ ಯಾರು ಭಾಗವಹಿಸ್ತಾರೆ ಅವರು ಜಸ್ಟ್ ನನಗೆ ಈ ಮೆಸೇಜ್ ಮಾಡಿದರೆ ವಾಟ್ಸಪ್ ಮೆಸೇಜ್ ಆಗಲಿ ನಾರ್ಮಲ್ ಮೆಸೇಜ್ ಆಗಲಿ ಕಾಲ್ ಮಾಡಿದರೆ ನಾನು ಜಾಯಿನ್ ಆಗಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ ನಾನು ಕೋಡ್ ಅಂತ ಅಂಬೋದು ಕೊಡ್ತೇನೆ ಆ ಕೋಡನ್ನು ಜಸ್ಟ್ ನೀವು ಇಲ್ಲಿ ಆ ಕೋಡ್ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನೀವು ಜಾಯಿನ್ ಆಗ್ತೀರಾ ಇಲ್ಲಿ ನಾನು ಎಂಟರ್ ಮಾಡ್ತೀನಿ ಓ ಈ ರೀತಿ ಕೋಡ್ ಎಂಟರ್ ಮಾಡಿದ್ದೇನೆ ಎಂಟರ್ ಮಾಡಿದ ಮೇಲೆ ಜಸ್ಟ್ ಜಾಯಿನ್ ಅಂತ ಬಟನ್ ಒತ್ತೇನೆ ಇಲ್ಲಿ ನಿಮಗೆ ಯಾವ ಅಕೌಂಟ್ ಇಂದ ಮಾಡ್ತೀರ ಅಕೌಂಟ್ ಡೀಟೇಲ್ಸ್ ಇರುತ್ತೆ ಜಸ್ಟ್ ಜಾಯಿನ್ ಅಂತ ಪ್ರೆಸ್ ಮಾಡಿ ನರ್ಸ್ ಮಾಡಿದ ನಂತರ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನೀವು ಎಂಟರ್ ಆಗ್ತದೆ ಎನ್ರೋಲ್ ಆಗಿದ್ದೀರಾ ಇಲ್ಲಿ ಈ ಪಾಠ ಅಡ್ವಾನ್ಸ್ಡ್ ಜ್ಯೋತಿಷ ಅಂತ ಬರುತ್ತೆ ಇದು ನೀವು ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದರೂ ಕೂಡ ಎಲ್ಲ ನನಗೆ ಡ್ಯಾಶ್ ಬೋರ್ಡಲ್ಲಿ ನನಗೆ ಬರುತ್ತೆ ನಮಗೇನಾದರೂ ನಾನು ಟಾಸ್ಕ್ ಕೊಟ್ಟರೆ ಇಮಿಡಿಯೇಟ್ಲಿ ನಿಮಗೆ ಈ ಒಂದು ಗೂಗಲ್ ಕ್ಲಾಸ್ ರೂಮಲ್ಲಿ ನೋಟಿಫಿಕೇಷನ್ ಬರುತ್ತೆ ಈ ಥರ ಒಂದು ಕ್ಲಾಸನ್ನು ಹಾಕಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಹಾಕಿದ್ದಾರೆ ಕ್ಲಾಸ್ ಇದೆಯಾ ಇಲ್ವಾ ಅಂಬೋದು ಕೂಡ ಇದರಲ್ಲೇ ಬರುತ್ತೆ ಪ್ಲಸ್ ಏನಾದರೂ ನಾನು ಕ್ವಿಜ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರಿ ಏನಾದರೂ ಒಂದು ಟಾಸ್ಕ್ ಕೊಟ್ಟರೆ ಅದಕ್ಕೆ ನೀವು ಮಾಡೋದು ನೀವು ಮಾಡಿದ್ದಕ್ಕೆ ಎಷ್ಟು ಮಾಡಿದ್ದೀರಾ ಅದಕ್ಕೆ ಫ್ಯೂಚರ್ಲಿ ಈಗ ಸದ್ಯಕ್ಕಿಲ್ಲ ಫ್ಯೂಚರ್ಲಿ ಏನಾದರೂ ಮಾರ್ಕ್ಸ್ ಏನೋ ಕೊಡಬೇಕಾದರೂ ಕೂಡ ಇದರಲ್ಲೇ ಕೊಡ್ಬೋದು ಸೊ ಹೀಗೆ ಇರುತ್ತೆ ಇದರಲ್ಲಿ ನಿಮಗೆ ಸ್ಟಾಟಿಗಿಂದ ಇನ್ ಎಲ್ಲವೂ ಸಿಗುತ್ತೆ ಸೊ ಕೆಳಗಿಂದ ಬಂದರೆ ನೋಡಿ ಇಲ್ಲಿ ನ್ಯೂ ಮೆಟೀರಿಯಲ್ ನೀವು ಬೇಕಾದಂಥ ಮೆಟೀರಿಯಲ್ಸ್ ಬೇಕಾದ್ರೆ ಈ ಥರ ನೋಟಿಫಿಕೇಷನ್ ಬರುತ್ತೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಇನ್ ಕೇಸ್ ನೀವು ನಿಮ್ಮ ವಾಟ್ಸಪ್ ಆಗಲಿ ಯಾವುದನ್ನ ಅಕೌಂಟ್ ಹೋಗಿದ್ರು ಕೂಡ ಇದರಲ್ಲಿ ಓಲ್ಡ್ ಪೋರ್ಟ್ಸ್ ಎಲ್ಲ ಪೋಸ್ಟ್ಸ್ ಎಲ್ಲ ಕೂಡ ಹಾಗೇ ಇರುತ್ತೆ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್ ಕೆನ್ ಡೌನ್ಲೋಡ್ ಬುಕ್ಸ್ ರಿಲೇಟೆಡ್ ಟು ಮುಹೂರ್ತ ಇದಕ್ಕೆ ಬೇಕಾದಂಥ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೇನೆ ಅಥವಾ ಪಿ ಡಿ ಎಫ್ ಬೇಕಾದ್ರೆ ಅಟ್ಯಾಚ್ ಮಾಡ್ತೇನೆ ಇದನ್ನು ಅವರು ಜಸ್ಟ್ ಕ್ಲಿಕ್ ಮಾಡಿ ಅವರು ಆ ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಸೊ ಅದೇ ರೀತಿ ಏನಾದರೂ ಎಕ್ಸಸೈಸ್ ಕೊಟ್ಟಿನ ಈ ಥರ ಎಕ್ಸಸೈಸ್ ಮಾಡಬೇಕು ಅಂತ ಏನಾದರೂ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಪೋಸ್ಟ್ ಈ ಥರ ಇರುತ್ತೆ ಎಕ್ಸಸೈಸ್ ಜೀರೋ ಒನ್ ಡಿಲೇ ಮ್ಯಾರೇಜ್ ಸೊ ಏನು ಇದಕ್ಕೆ ದಿಸ್ ಎಕ್ಸಾಂಪಲ್ ಚಾರ್ಟ್ ಪ್ರಿಡಿಕ್ಟ್ ಅಬೌಟ್ ಮ್ಯಾರೇಜ್ ಕ್ವಶನ್ ಏನು ವೆನ್ ಈ ಮ್ಯಾರೇಜ್ ಯಾವಾಗ ಮದುವೆ ಆಗುತ್ತೆ ಡೇಟ್ ಆಫ್ ಬರ್ತ್ ಏನು ಅಂತಂದರೆ ಇಲ್ಲಿ ಆಲ್ರೆಡಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಇದು ಒಂದು ಪ್ರಾಕ್ಟೀಸೆ ನಿಮಗೊಂದು ಚಾರ್ಟ್ ಕೊಟ್ಟು ಡೇಟ್ ಆಫ್ ಬರ್ತ್ ನೀವೇ ತಿಳ್ಕೊಳ್ಳಿ ಏಜ್ ನೀವೇ ತಿಳ್ಕೊಳ್ಳಿ ಅಂತ ಅಂದರೆ ಎಲ್ಲರ ಹತ್ರ ಈಗ ಆಸ್ಟ್ರಾಲಜಿ ಆ್ಯಪ್ ಇದೆ ಈ ಕಾಂಬಿನೇಷನ್ಸ್ ಯಾವಾಗ ಬರುತ್ತೆ ಅಂತ ನೀವು ಬ್ಯಾಕ್ ಡೇಟಿಗೆ ನೀವು ನ್ಯಾವಿಗೇಟ್ ಮಾಡಿ ಅದು ನಿಮಗೆ ಸಿಗುತ್ತೆ ಮದುವೆ ಅಂತಂದರೆ ಸುಮಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಶುರು ಆಗ್ತದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗಿ ಈ ಕಾಂಬಿನೇಷನ್ ಈ ಗ್ರಹಗಳು ಎಲ್ಲಿ ಬರುತ್ತೆ ಇದು ಜಸ್ಟ್ ಇದು ಪ್ರೆಸ್ ಮಾಡಿದರೆ ನಿಮಗೆ ಆ ಚಕ್ರ ಅಂತಂಬುದು ಕಾಣುತ್ತೆ ಸೊ ಲೋಡ್ ಆಗ್ತಾ ಇದೆ ಸೊ ಈ ಚಕ್ರ ಸೊ ಈ ಸ್ಥಿತಿ ಇರೋದು ಯಾವ ಡೇಟ್ ಅಂತ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸಮಯವನ್ನು ಲಗ್ನದ ಪ್ರಕಾರ ಲಗ್ನ ಇದೆ ಅದ್ರ ಕಾರಣ ಲಗ್ನ ಬೇಸ್ ಮಾಡಿಕೊಂಡು ಸಮಯವನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸೊ ನಿಮಗೆ ಬರಲಿದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಈ ಎಕ್ಸಾಂಪಲ್ ನಾನು ಕ್ಲಾಸಲ್ಲಿ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ರೀತಿ ಇದನ್ನು ಮಾಡ್ಬೋದು ನಂತರ ಇದರಲ್ಲಿ ಕ್ವಶನ್ಸ್ ಇನ್ಫಾರ್ಮೇಷನ್ ಏನು ಬೇಕು ವೈ ಇಲೇ ಆ್ಯಸ್ಟ್ರಾಲಜಿಕಲಿ ಕಾಸಸ್ ಏನಂತ ಹೇಳಬೇಕು ಯುವರ್ ಅಡ್ವೈಸಸ್ ಟು ಗೆಟ್ ಗುಡ್ ಅಲೈನ್ಸ್ ಸೋನ್ ಬೇಗ ಮದುವೆ ಆಗಲಿಕ್ಕೆ ಆಲ್ರೆಡಿ ನಿಮ್ಮ ಹತ್ರ ಇದೆಯಾ ಅದನ್ನು ಹೇಳಬೇಕಾಗತ್ತೆ ಸೊ ಇದನ್ನು ಏನು ಮಾಡಬೇಕು ಇಲ್ಲಿ ನೀವು ಇನ್ಫಾರ್ಮೇಷನ್ ಕೊಡಬೇಕು ಸೊ ನೀವು ಅದನ್ನು ಏನಾದರೂ ಆ್ಯಡ್ ವರ್ಕ್ ನೀವೇನಾದರೂ ಒಂದು ಪೇಪರ್ ಮೇಲೆ ಇದೆಲ್ಲ ಮಾಡಿ ಅದನ್ನು ಆ್ಯಡ್ ಮಾಡಿ ಕ್ಯಾಮ್ರಾ ಅಂದ ಒಂದು ಫೋಟೋ ತೆಗೆದು ಅದನ್ನು ಕಳಿಸ್ರೆ ನನಗಿಲ್ಲಿ ಅಪ್ಲೋಡ್ ಆಗೋಗುತ್ತೆ ನಾನು ಅದನ್ನು ನೋಡಿಕೊಳ್ತೇನೆ ನೀವೇನಾದರೂ ಕಂಪ್ಯೂಟರ್ಲಿ ಏನಾದರೂ ಡಾ ಏನೋ ಡಾಕ್ಯುಮೆಂಟ್ ಇದ್ದರೆ ಜಸ್ಟ್ ಅಪ್ಲೋಡ್ ಫೋಟೋ ಅಪ್ಲೋಡ್ ಫೈಲ್ ನೀವು ಒಂದು ವರ್ಡಲ್ಲಿ ನೀವು ಈ ಥರ ಏನಾದರೂ ವರ್ಕೌಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕೊಡಿ ಅಥವಾ ಲಿಂಕನ್ನು ಮಾಡ್ಬೋದು ಅಥವಾ ಕ್ರಿಯೇಟ್ ಏನಾದರೂ ಟೆಕ್ಸ್ಟ್ ಫೈಲ್ ಆಗಲಿ ಏನಾದರೂ ಡಾಕ್ಯುಮೆಂಟ್ ನೀವು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ಟೈಪ್ ಮಾಡಿ ನನಗೆ ಕಳಿಸ್ಬೋದು ಪಿ ಡಿ ಎಫ್ ಬೇಕಾದ್ರೆ ಪಿ ಡಿ ಎಫ್ ಕಳಿಸ್ಬೋದು ಸೊ ನೀವು ನನಗೆ ವರ್ಕೌಟ್ ಮಾಡಿ ಕಳಿಸ್ಲಿಕ್ಕೆ ಇರುತ್ತೆ ಒಂದು ಸಲ ನೀವು ಕರ್ ಕಂಪ್ಲೀಟ್ ಆಯಿತು ಮಾರ್ಕ್ ಮಾರ್ಕ್ಯಾಸ್ ಡನ್ ಅಂತ ಹೊಡೆದ್ರೆ ನೀವು ನನಗೆ ಕಳಿಸಿದ್ದೀರಾ ಅಂತ ನನಗೆ ಇನ್ಫಾರ್ಮೇಷನ್ ಬಂದುಬಿಡ್ತದೆ ಸೊ ಅದೇ ರೀತಿ ನಿಮ್ಗೇನಾದರೂ ಡಿಸ್ಕ್ರಿಪ್ಷನ್ ಇಲ್ಲಿ ಏನು ಬೇಡ ನೀವು ಇನ್ನೆಲ್ಲ ಏನು ಮಾಡೋದಿಲ್ಲ ಅಂದರೆ ಜಸ್ಟ್ ಆ್ಯಡ್ ಪ್ರೈವೇಟ್ ಕಮೆಂಟ್ ಇದರಲ್ಲಿ ನೀವು ಜಸ್ಟ್ ಕಮೆಂಟ್ ಮಾಡಿಬಿಟ್ರೆ ಸಾಕು ನನಗೆ ಆ ಕಮೆಂಟ್ ನೀವೇನು ಮಾಡಿದ್ದೀರ ಅಂತ ನನಗೆ ಸಿಗುತ್ತೆ ಸೊ ಈ ರೀತಿ ಪ್ರತಿಯೊಬ್ಬರು ಸಪ್ರೇಟ್ ಸಪ್ರೇಟಾಗಿ ಕಳಿಸ್ತಾರೆ ಅದನ್ನು ಕ್ಲಾಸ್ ರೂಮಲ್ಲಿ ನಾನು ಹೇಳ್ತೇನೆ ಇದನ್ನ ಹೇಗೆ ಮಾಡಬೇಕು ಅಂತ ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಳ್ಳೋದು ಅಥವಾ ಸಪ್ರೇಟಾಗಿ ಬೇಕಾದ್ರೆ ಗೈಡ್ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಕ್ವಿಝ್ ಏನಾದರೂ ಮಧ್ಯ ಮಧ್ಯದಲ್ಲಿ ಕ್ವಿಝ್ ಏನಾದರೂ ಬೇಕು ಅಂತಂದರೆ ಏನಾದರೂ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದಾಗ ಈ ಥರ ಎನ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಇದೆ ಜಸ್ಟ್ ಒಂದು ಟೆಸ್ಟಿಗೋಸ್ಕರ ಹಾಕಿದ್ದೇನೆ ಸೊ ಆ್ಯಸ್ಟ್ರಾಲಜಿ ಕ್ವಿಝ್ ಅಂತ ಸೊ ಕಳತ್ರ ದೋಷ ಅಂದರೆ ಏನು ಅಷ್ಟಮದಲ್ಲಿ ಇರೋದು ಅಥವಾ ಅಷ್ಟಮದಲ್ಲಿ ಕುಜ ಇರೋದು ಕುಜಾ ರಾಹು ಜೊತೆಗಿರೋದು ಕಳತ್ರ ಸ್ಥಾನದಲ್ಲಿ ಶನಿ ಇರೋದು ಕಳತ್ರ ಸ್ಥಾನದಲ್ಲಿ ಸೂರ್ಯ ಇರೋದು ಆರ್ ಎನಿ ಅದರ್ಸ್ ಅದು ಇನ್ನೇನಾದರೂ ಇದ್ದರೆ ನೀವು ಮಾಡ್ಬೋದು ಸೊ ಈ ಥರ ಮಾಡ್ಬೋದು ಅದಕ್ಕೆ ಬೇಕಾದಂಥ ಪಾಯಿಂಟ್ಸು ಎಲ್ಲ ಕೂಡ ನಿಮಗೆ ಸಿಗುತ್ತೆ ಇದೆಲ್ಲ ಯಾಕಂದರೆ ಉತ್ಸಾಹವನ್ನು ಬೆಳೆಸಲಿಕ್ಕೆ ಆ್ಯಕ್ಚುಲಿ ಬೇಕಾಗಿಲ್ಲ ಮಾರ್ಕು ಯಾರು ಅಂತ ಬೇಕಾಗಿಲ್ಲ ಬಟ್ ಉತ್ಸಾಹವನ್ನು ಬೆಳೆಸಲಿಕ್ಕೆ ಈ ಥರ ಬೇಕಾಗ್ತದೆ ಸೊ ಆಮೇಲೆ ಇದು ಸ್ ಮಾಮೂಲಾಗಿ ಪೋಸ್ಟ್ ಥರ ಬರುತ್ತೆ ಆಮೇಲೆ ಕ್ಲಾಸ್ ವರ್ಕ್ ಇಲ್ಲಿ ನಿಮಗೆ ಏನು ಅಭ್ಯ ಎಲ್ಲ ಕೊಟ್ಟು ಇರುತ್ತೆ ಅಭ್ಯಾಸ ಏನಿದೆ ಎಕ್ಸಸೈಸ್ ಒನ್ ಕೊಟ್ಟಿದ್ದೇನೆ ಇಷ್ಟಕ್ಕೆ ಮುಂಚೆ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಇದ್ರ ಕೆಳಗೆಲ್ಲ ಎಕ್ಸಸೈಸ್ ಇರುತ್ತೆ ನೀವು ಬೇಕಾದ್ರೆ ಅದನ್ನು ವರ್ಕೌಟ್ ಮಾಡ್ಬೋದು ಆಸ್ಟ್ರಾಲಜಿ ಮೆಟೀರಿಯಲ್ ಆ ಮೆಟೀರಿಯಲ್ಗೆ ಸಂಬಂಧಪಟ್ಟ ಎಷ್ಟು ಏನಾದರೂ ನಾನು ಅಪ್ಲೋಡ್ ಮಾಡಿದರೆ ಆ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕೂಡ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮ್ಮ ಜೊತೆ ಇನ್ನೂ ಯಾರಾದರೂ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ಪೀಪಲ್ ಅಂತ ಪ್ರೆಸ್ ಮಾಡಿದರೆ ನಿಮ್ಮ ಜೊತೆ ಬೇರೆ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ ಬದಿಲಿ ಲಿಸ್ಟ್ ಕಾಣುತ್ತೆ ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ಒಂದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿರುತ್ತೆ ಸೊ ಹಾಗಾಗಿ ತುಂಬ ವರ್ಕೌಟ್ ಮಾಡಬೇಕು ಇಂಟ್ರೆಸ್ಟಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಲ್ಲಿ ಆ್ಯಕ್ಸಸ್ ಅಂಬೋದಿರುತ್ತೆ ಸೊ ಇದನ್ನು ಗ್ರೂಪ್ ಮುಖಾಂತರವಾಗಿ ಲಿಂಕನ್ನು ಶೇರ್ ಮಾಡೋದಂಥ ಏನೂ ಇರಲ್ಲ ಯಾರು ಇದರಲ್ಲಿ ಇದೆಲ್ಲ ಇಷ್ಟಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸುತ್ತೆ ಅವರು ಜಸ್ಟ್ ನನಗೊಂದು ಮೆಸೇಜ್ ರಿಕ್ವೆಸ್ಟ್ ಮೆಸೇಜ್ ಹಾಕಿದರೆ ನಾನು ಇನ್ವಿಟೇಷನ್ ಲಿಂಕ್ ಆಗಲಿ ಅಥವಾ ಕೋಡ್ ಆಗಲಿ ಕಳಿಸ್ತೇನೆ ಅದನ್ನು ನೀವು ಯಥಾ ರೀತಿ ಜಸ್ಟ್ ಜಾಯಿನ್ ಅಂತ ಅಲ್ಲಿ ಮಾಡ್ಬೋದು ಇದು ಅಲ್ಲದೆ ನೀವು ಜಸ್ಟ್ ಇದರಲ್ಲೂ ಮಾಡ್ಬೋದು ಒಂದು ಡೈರೆಕ್ಟಾಗಿ ನೀವು ಕಂಪ್ಯೂಟರಲ್ಲಿ ಕೂಡ ಬ್ರೌಸರ್ ಓಪನ್ ಮಾಡಿ ಗೂಗಲ್ ಕ್ಲಾಸ್ ರೂಮ್ ಅಂತ ನೀವು ಮಾಡ್ಬೋದು ಮಾಡ್ತೀವಿ ನೋಡಿ ಗೂಗಲ್ ಕ್ಲಾಸ್ ರೂಮ್ ಮಾಡಿದರೆ ನಮಗೆ ಈ ಥರ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಸೊ ಮಾಡಿದ ತಕ್ಷಣ ಇಲ್ಲಿ ಕೂಡ ಪ್ರೆಸ್ ಮಾಡಿ ಜಾಯಿನ್ ಕ್ಲಾಸ್ ಅಂದರೂ ಕೂಡ ನಿಮಗೆ ಕೋಡ್ ಕೆಡುತ್ತೆ ಆ ಕೋಡ್ ಎಂಟರ್ ಮಾಡಿ ನೀವು ಜಸ್ಟ್ ಜಾಯಿನ್ ಆದರೆ ಸಾಕು ಜಾಯಿನ್ ಅಂತ ಬಟನ್ ಇರುತ್ತೆ ಜಾಯಿನ್ ಮಾಡಿ ಮಾಡಿದರೆ ನಿಮಗೆ ಐ ಡೈರೆಕ್ಟಾಗಿ ನೀವು ಎನ್ರೋಲ್ ಆಗಿಬಿಡ್ತೀರಾ ನಿಮ್ಮ ಡೀಟೇಲ್ಸ್ ಹತ್ರ ನನಗೆ ಬರುತ್ತೆ ನಾನು ನಿಮಗೆ ಹತ್ರ ಏನಾದರೂ ಇನ್ಫಾರ್ಮೇಷನ್ ಆಗಿ ಬೇಕಾದ್ರೆ ನಾನು ಆಗಿ ನಿಮಗೆ ಮೆಸೇಜ್ ಕಳಿಸ್ಬೋದು ಗ್ರೂಪಾಗಿ ಬೇಕಾದ್ರೆ ಗ್ರೂಪಾಗಿ ಕಳಿಸ್ಬೋದು ಇಲ್ಲ ನನಗೆ ಎಲ್ಲ ಕಡೆ ಒಂದೇ ಕಂಟ್ರೋಲ್ ಅದ ಕಾರಣ ಇದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಮೆಂಬರ್ಸ್ ಯಾರು ಇರುತ್ತೆ ಅವರನ್ನು ಸಪ್ರೇಟ್ ಗ್ರೂಪಾಗಿ ಮಾಡಿ ಅವರಿಗೆ ಸಪ್ರೇಟ್ ಟಾಸ್ಕ್ ಕೊಡೋದು ಇದೆಲ್ಲ ಕೂಡ ಇರುತ್ತೆ ಇದೆಲ್ಲ ಅಲ್ಲ ಒಂಥರ ಕಾಂಪಿಟಿಷನ್ ಅಂತ ಎಲ್ಲ ಕಲಿಬೇಕು ಅಂತ ಅಂಬೋ ಛಲ ಬರಬೇಕು ಅಂತಲೇ ಈ ಥರ ಮಾಡ್ತಾ ಜಸ್ಟ್ ಇನ್ಫಾರ್ಮೇಷನ್ ಕೊಡೋದು ಕ್ಲಾಸಸ್ಗೂ ಹೇಳೋದು ಅದೆಲ್ಲ ಕೂಡ ಎಲ್ಲರಿಗೂ ಇರುತ್ತೆ ಅದರಲ್ಲಿ ಯಾವ ಥರ ಇಲ್ಲ ಅದರಲ್ಲಿ ಆ್ಯಸ್ ಇಟ್ ಈಸ್ ಈಗ ಹೇಗೆ ನಡೀತಾ ಇದೆ ಅದೇ ಥರ ನಡೆಯುತ್ತೆ ಇದು ಓನ್ಲಿ ಒಂದು ಎಕ್ಸ್ಪರಿಮೆಂಟಲ್ ಆಗಿ ಮಾತ್ರ ಇದನ್ನು ಮಾಡ್ತಾ ಇದ್ದೇನೆ ಸೊ ನೋಡೋಣ ಸೊ ಎಷ್ಟುವರೆಗೂ ಇದು ಮುಂದುವರಿಯುತ್ತೆ ಸಕ್ಸಸ್ ಆಗುತ್ತೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಥರ ನಿಜವಾಗೂ ಕಲಿಬೇಕು ಅಂತಂಬೋ ಛಲ ಎಷ್ಟು ಜನಕ್ಕೆ ಇರುತ್ತೆ ಅಂತಂಬೋದನ್ನು ನಾವು ಮುಂದಿನ ದಿನಗಳೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ ಸೊ ಯಾವ ರೀತಿ ಪ್ರತಿಯೊಂದು ಕ್ಲಾಸೆಲ್ಲ ಕೂಡ ಸಂಡೇ ಬೆಳಗ್ಗೆ ಏಳು ಗಂಟೆಯಿಂದ ಎಂಟೂವರೆಗರೆಗೂ ಇರುತ್ತೆ ಏನಾದರೂ ಚೇಂಜಸ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡಲಾಗುತ್ತೆ ಸೊ ಇದನ್ನೆಲ್ಲ ನೋಡಿದ ನಂತರ ಇದೆಲ್ಲ ಇಷ್ಟ ಆದರೆ ಜಸ್ಟ್ ನನಗೆ ವಾಟ್ಸಾಪಲ್ಲಿ ಒಂದು ನಿಮ್ಮ ಹೆಸರು ನಿಮ್ಮ ಇಮೇಲ್ ಐ ಡಿ ಒಂದು ಸೇರಬೇಕು ಅಂತ ಇಷ್ಟ ಇದೆ ಅಂತ ಒಂದು ಮೆಸೇಜ್ ಕಳಿಸಿದರೆ ನಿಮಗೆ ನಾನು ಕೋಡ್ ಕಳಿಸ್ತೇನೆ ಗೂಗಲ್ ಕ್ಲಾಸ್ ರೂಮ್ ಇನ್ಸ್ಟಾಲ್ ಮಾಡಿಕೊಂಡು ಆ ಕೋಡ್ ಎಂಟರ್ ಮಾಡಿ ನಿಮಗೆ ಈ ನೀವು ಎನ್ರೋಲ್ ಆಗಿಬಿಡ್ತೀರಾ ಈ ವಿಡಿಯೋ ನೋಡಿಕೊಂಡ ನಂತರ ನೀವು ಇದನ್ನು ಭಾಗವಹಿಸ್ಬೋದು ಸೊ ಮತ್ತೆ ಯಥಾವತಿ ನಮಗೆ ಕ್ಲಾಸಸ್ ಎಲ್ಲ ಮುಂದೆ ಇದನ್ನು ಇಲ್ಲಿ ಕ್ವಶನ್ಸ್ ಏನು ಹೇಳ್ತೀನೋ ಆ ಕ್ವಶನ್ಸ್ಗೆ ಉತ್ತರ ಅಂತಂಬುದು ನಾನು ಕ್ಲಾಸ್ ರೂಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ಅದಕ್ಕೆ ನಾನು ಇದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಬೋದು ನಂತರ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ನೀವು ಗೂಗಲ್ ಕ್ಲಾಸ್ ರೂಮಲ್ಲೇ ಕೇಳ್ಬೋದು ಎಲ್ಲ ಪ್ರೈವಸಿ ಇರುತ್ತೆ ಒಬ್ಬರದು ಒಬ್ಬರು ಹಾಕಿದ್ದು ಇನ್ನೊಬ್ಬರಿಗೆ ಹೋಗೋದು ನನಗೆ ನನಗೊಬ್ಬನಿಗೆ ಕಾಣುತ್ತೆ ಬೇರೆ ಯಾರಿಗೂ ಕಾಣಲ್ಲ ನಾನೇನಾದರೂ ಕಳಿಸಿದರೆ ಮಾತ್ರ ಎಲ್ಲರಿಗೂ ಕಾಣುತ್ತೆ ಸೊ ತುಂಬ ಪ್ರೈವಸಿ ಪ್ರೊಟೆಕ್ಷನ್ ಇರುತ್ತೆ ಸೊ ಗೂಗಲ್ ಆದ ಕಾರಣ ಎಲ್ಲರಿಗೂ ಇಮೇಲ್ ಐ ಡಿ ಒಂದು ಇದ್ದರೆ ಸಾಕು ಬೇರೆ ಏನೂ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಮೆಂಬರ್ಸ್ಗೂ ಆಕ್ಸಸ್ ಇದೆ ಆದ ಕಾರಣ ಇಟ್ಸ್ ಫ್ರೀ ನಮ್ಮಲ್ಲಿ ಹಂಡ್ರೆಡ್ ಮೆಂಬರ್ಸ್ಗಂತಲೂ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಳ್ಳಲ್ಲ ಅಂದ್ಕೊಂಡಾಗ ಒಂದು ಹೇಳಿ ಜಾಸ್ತಿ ಆಯಿತು ಅಂದ್ಕೊಂಡು ಇನ್ನೊಂದು ಅಕೌಂಟಿಂದ ಮಾಡೋದು ಮಾಡ್ಬೋದು ಸೊ ಇದು ಆ ಒಂದು ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ಸಪೋರ್ಟಿಂಗ್ ಮೆಟೀರಿಯಲ್ ಇನ್ ಅವರ್ ಕ್ಲಾಸ್ ಇಂಟ್ರೆಸ್ಟ್ ಇರೋರು ನೀವು ಭಾಗವಹಿಸ್ಬೋದು ಧನ್ಯವಾದಗಳು ನಮೋ ನಮಃ